ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಚಾನಲ್. ಇವತ್ತಿನ ಸ್ಪೆಷಲ್ ದೀಪಾವಳಿ ಹಬ್ಬಕ್ಕೆ ಸಿಂಪಲ್ ಆಗಿ ಸ್ವೀಟ್ ಮಾಡೋಣ. ಗ್ಯಾಸ್ ಬೇಕಾಗಿಲ್ಲ ಇದು ಮಾಡಲಿಕ್ಕೆ, ಜಸ್ಟ್ 10 ನಿಮಿಷ ಸಾಕು. ನಾನಿಲ್ಲಿ 1 ಕಪ್ನಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ ಪೌಡರ್ ತೊಗೊಳ್ಳಿ. 1 ಕಪ್ ಹಾಲಿನ ಪುಡಿಗೆ 1/2 ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ತೊಗೊಂಡಿದ್ದೀನಿ. ನಿಮಗೆ ಇದು ಸಿಗಲಿಲ್ಲ ಅಂತ ಅಂದರೆ ಈ ಒಣಕೊಬ್ಬರಿ ಮೇಲ್ಗಡೆದೆಲ್ಲ ಎರ್ಕೊಂಡು ಒಳಗಡೆ ಪೋರ್ಷನ್ನ ತುರಿದು ಪುಡಿ ಮಾಡಿಟ್ಕೊಳ್ಳಿ. ಇದಕ್ಕೆ 1/4 ಕಪ್ನಷ್ಟು ಸಕ್ಕರೆ ಪುಡಿ ಸಾಕು. ಮಿಲ್ಕ್ ಪೌಡರಲ್ಲೂ ಶುಗರ್ ಕಂಟೆಂಟ್ಸ್ ಇರುತ್ತೆ, ಸೊ 1/4 ಕಪ್ ಸಕ್ಕರೆ ಪುಡಿ ತೊಗೊಳ್ಳಿ. 1/2 ಟೇಬಲ್ಸ್ಪೂನ್ನಷ್ಟು ಹಾಲು, ಕಾಯಿಸಿರೋ ಹಾಲು ತಣ್ಣಗಾದ್ಮೇಲೆ ತೊಗೋಬೇಕು. ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ವಾಲ್ನಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಎಲ್ಲದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಂದು ಇಲ್ಲಿ ಪಿಸ್ತಾ ಮತ್ತು ವಾಲ್ನಟ್ಸ್ ಪುಡಿಯಾಗೋಗಿದೆ, ಸೊ ಜಾಸ್ತಿ ಇತ್ತು ಅಂತ ಮಿಕ್ಸಿನಲ್ಲಿ ಸ್ವಲ್ಪ ಪುಡಿ ಮಾಡೋಕ್ಕೆ ಹೋದೆ, ಪುಡಿಯಾಗೋಗಿದೆ. ಕಟ್ ಮಾಡಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೇಸರಿನ ಬಿಸಿ ಹಾಲಿನಲ್ಲಿ 1-2 ಅವರ್ಸ್ ಆಗಿದೆ ನೆನೆಸಿ, ಒಳ್ಳೆ ಕಲರ್ ಬಿಟ್ಟಿದೆ. ಇದಿಲ್ಲ ಅಂದರೆ ನೀವು ಫುಡ್ ಕಲರ್ ಯಾವುದಾದ್ರು ಯೂಸ್ ಮಾಡ್ಬೋದು, ಆರೆಂಜ್, ರೆಡ್ ಫುಡ್ ಕಲರ್, ಗ್ರೀನ್ ಫುಡ್ ಕಲರ್ ಯಾವುದನ್ನ ಯೂಸ್ ಮಾಡ್ಬೋದು. ತುಪ್ಪ 2 ಟೀಸ್ಪೂನಷ್ಟು. ಈಗ ಮಾಡೋದು ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಲಿನ ಪುಡಿ, ಕೊಬ್ಬರಿ ಪುಡಿ, ಹಾಗೆ ಸಕ್ಕರೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪುಡಿ ಸ್ವಲ್ಪನೇ ಸಾಕು, 1/4 ಟೇಬಲ್ಸ್ಪೂನ್ ಸಾಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕಾದಿರೋ ಹಾಲು ತಣ್ಣಗಾದ್ಮೇಲೆ ಯೂಸ್ ಮಾಡಿ ಸ್ವಸ್ವಲ್ಪನೇ ಹಾಕೊಳ್ಳಿ. 1/1 ಟೀಸ್ಪೂನ್ ಒಂದೊಂದು ಸಲ ಹಾಕ್ಕೊಂಡ್ರೆ 1/1 ಟೀಸ್ಪೂನ್ ಹಾಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ಮೆತ್ತಗಾಗ್ಬಿಟ್ರೆ ಆಮೇಲೆ ಸರಿ ಮಾಡೋಕ್ಕಾಗಲ್ಲ, ಮತ್ತೆ ಹಾಲಿನ ಪುಡಿ ಮಿಕ್ಸ್ ಮಾಡಬೇಕಾಗುತ್ತೆ. 1/2 ಪೋರ್ಷನ್ನ ಈ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು 1/2 ಪೋರ್ಷನ್ನ ನಾನು ಇಲ್ಲಿ ಕೇಸರಿ ಹಾಲು ನೆನೆಸಿಟ್ಕೊಂಡಿದ್ದೀನಲ್ಲ, ಆ ಹಾಲಿನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟಾಗೂ ಇರಬಾರ್ದು. ತೀರಾ ಗಟ್ಟಿ ಆದರೆ ಬರ್ಫಿನೂ ಗಟ್ಟಿ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಈ ರೀತಿ ಕಲಿಸ್ಕೊಳ್ಳಿ. ಈ ಹದಕ್ಕಿರಲಿ, ನಾನು ನೋಡಿ 1/2 ಪೋರ್ಷನ್ ಕಲಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ತುಪ್ಪ, 1/4 ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿದ್ಕೊಂಡು ಇಟ್ಕೊಳ್ಳಿ. ಈ ರೀತಿ ಸಾಫ್ಟಾಗಿರಬೇಕು. ನಿಮಗೆ ಈ ಕೇಸರಿ ಹಾಲು ಇಷ್ಟ ಆಗಲಿಲ್ಲ, ಬೇರೆ ಫ್ಲೇವರ್ ಬೇಕು ಅಂದರೆ ಪಿಸ್ತಾ ಫ್ಲೇವರ್ ಸಿಗುತ್ತೆ, ಹಾಗೆ ರೋಸ್ ಕಲರ್ಫುಡ್ ಕಲರ್ ಸಿಗುತ್ತೆ, ಮತ್ತು ಮಕ್ಕಳಿಗೆ ಇಷ್ಟ ಆದರೆ ಚಾಕ್ಲೇಟ್ ಫ್ಲೇವರ್ ಕೂಡ ಹಾಕೋಬೋದು. ಕೋಕೋ ಪೌಡರ್ ಸಿಗುತ್ತಲ್ಲ, ಅದನ್ನು 1/2 ಟೇಬಲ್ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕಿ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಫ್ಟ್ ಇದೆ ಒಳಗಡೆ ಪೋರ್ಷನ್, ಅದರಿಂದ ಸ್ವಲ್ಪ ಸಾಫ್ಟಾಗಿ ಕಲಿಸಿಟ್ಕೊಂಡಿದ್ದೀನಿ. ಸೊ ಔಟರ್ ಪೋರ್ಷನ್, ಒಳಗಡೆದು ಹಾಗೆ ಡ್ರೈ ಫ್ರೂಟ್ಸ್ದು ಎಲ್ಲ ರೆಡಿ ಇದೆ. ಸೊ ಈಗ ರೋಲ್ ಮಾಡ್ಕೊಳ್ಳೋಣ. ಒಂದು ಹೋಳಿಗೆ ಶೀಟ್ಗೆ ಸ್ವಲ್ಪ ತುಪ್ಪ ಸವರ್ಕೊತಾ ಇದ್ದೀನಿ. ನಿಮಗಿಲ್ಲ ಅಂದರೆ ಈ ಗೋಧಿ ಹಿಟ್ಟು ಕವರು ಯಾವ್ದನ್ನಾದ್ರೂ ತೊಗೋಬೋದು. ಇದನ್ನು ಹಾಕ್ಕೊಂಡು ಮೇಲ್ಗಡೆ ಪೋರ್ಷನ್ ಫಸ್ಟ್ ಮಾಡ್ಕೊಂಡಿದ್ದೇವಲ್ಲ, ಅದನ್ನು ಸ್ವಲ್ಪ ರೋಲ್ ಮಾಡ್ಕೋಬೇಕು. ತುಪ್ಪ ಸವರ್ಕೊಂಡೇ ಈ ರೀತಿ ರೋಲ್ ಮಾಡ್ಕೊಳ್ಳಿ. ತುಂಬ ತೆಳುನೂ ಬೇಡ, ತುಂಬ ಮಂದನೂ ಬೇಡ, ಒಂದು ಸಮ ಮಾಡ್ಕೋಬೇಕು ನೀವು. ಈ ರೀತಿ ಈ ರೀತಿ ಮಾಡಿಕೊಂಡು ಆದಷ್ಟು ನೋಡಿ ಸ್ಕ್ವೇರ್ ಅಥವಾ ರೆಕ್ಟೆಂಗಲ್ ಶೇಪಲ್ಲಿ ಇದು ಮಾಡ್ಕೊಳ್ಳಿ. ಅವಾಗ ಕಟ್ ಮಾಡೋಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ, ಪೀಸಸ್ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ಸಮ ಇರಬೇಕು, ಒಂದು ಕಡೆ ದಪ್ಪ, ಒಂದು ಕಡೆ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ಅಲ್ಯೂಮಿನಿಯಂ ಫಾಯಿಲ್, ಸೊ ಇದರಲ್ಲಿ ನೀವು ರೋಲ್ ಮಾಡೋಕ್ಕೆ ತುಂಬಾ ಈಸಿ. ಇದಕ್ಕೆ ಹಾಕ್ಕೊಂಡಿದ್ದೀನಿ ಈ ಒಳಗಡೆ ಪೋರ್ಷನ್ ಇದೆಯಲ್ಲ, ಅದನ್ನು ಕೂಡ ಸೇಮ್ ಅದೇ ಸೈಜ್ನಲ್ಲಿ ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಸೈಜ್ ಚಿಕ್ಕದಾಗಿದೆ, ನೀವು ಮಾಡ್ಕೋಬೇಕಾದ್ರೆ ಎರಡು ಒಂದೇ ಸೈಜಲ್ಲಿ ತೊಗೊಳ್ಳಿ, ಮೇಲ್ಗಡೆ ಔಟರ್ ಪೋರ್ಷನು ಹಾಗೆ ಒಳಗಡೆದು ಎರಡು ಒಂದೇ ಸೈಜ್ನಲ್ಲಿ ಮಾಡ್ಕೊಳ್ಳಿ. ಈ ರೀತಿ ಹೋಳಿಗೆ ಶೇಟ್ ಆದ್ರಿಂದ ನೋಡಿ ಈಸಿಯಾಗಿ ಬರುತ್ತೆ, ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ರೀತಿ ಈಸಿಯಾಗಿ ತೆಕ್ಕೋಬೋದು. ಸೊ 2 ಲೇಯರ್ ಆಯಿತು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ಪುಡಿ ಮಾತ್ರ ಮಾಡ್ಕೋಬೇಡಿ. ನಾನು ತುಂಬ ಇದೆಯಲ್ಲ ಅಂತ ಪುಡಿ ಮಾಡ್ಕೊಳಕ್ಕೆ ಹೋದೆ, ಅದು ವಾಲ್ನಟ್ಸು ಮತ್ತು ಪಿಸ್ತಾ ಎಲ್ಲ ಪುಡಿಯಾಗೋಗಿದೆ. ನೀವೆಷ್ಟಂದರೆ ಒಂದು 6-7 ತೊಗೊಂಡ್ರು ಸಾಕು, ಒಂದೊಂದು ಗೋಡಂಬಿ, ಪಿಸ್ತಾ, ಬಾದಾಮೆಲ್ಲ 7-8 ತೊಗೊಂಡು ಎಲ್ಲದನ್ನು ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ನೋಡಿ ಈ ರೀತಿ ರೋಲ್ ಮಾಡ್ಕೊಳ್ಳಿ. ಟೈಟಾಗಿ ರೋಲ್ ಮಾಡ್ಕೋಬೇಕು ಮಾತ್ರ. ಈ ರೀತಿ ಅಲ್ಯೂಮಿನಿಯಂ ಫಾಯಿಲಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೂ ಸ್ವಲ್ಪ ತುಪ್ಪ ಸವರ್ ಇಟ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ನೋಡಿ ಟೈಟಾಗಿ ಈ ರೀತಿ ನಾನು ಯಾವ ರೀತಿ ಮಾಡ್ತಿದ್ದೀನಿ, ಒಂದೊಂದಕ್ಕೆ ತೆಕ್ಕೋಬೇಕು, ಮತ್ತೆ ರೋಲ್ ಮಾಡಬೇಕು, ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಒಂದು ಸಮ ಬರಬೇಕು, ಮಧ್ಯ ದಪ್ಪ ಎಡ್ಜ್ ಮತ್ತೆ ಎಲ್ಲ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ರೀತಿ ರೋಲ್ ಮಾಡ್ಕೊಳ್ಳಿ, ಗಟ್ಟಿಯಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಸ್ವೀಟ್ ಸ್ಟಾಲಲ್ಲಿ ಹೇಗೆ ಸಿಗುತ್ತೆ ಅದೇ ಥರ ಇರುತ್ತೆ ಬರ್ಫಿ. ಅವ್ರು ಫುಡ್ ಕಲರ್ ಜಾಸ್ತಿ ಹಾಕಿರ್ತಾರೆ, ಅದೇ ಟೇಸ್ಟೇ ಇರುತ್ತೆ ನಿಮಗೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಹಾಲನ್ ಪುಡಿ ಮನೆಯಲ್ಲಿದ್ದರೆ. ಈ ರೀತಿ ಎಲ್ಲ ಕಡೆ ಸೆಕ್ಯೂರ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಒಂದು ಸಮ ಆಗಲಿ, ಮಧ್ಯ ದಪ್ಪ ಆ ಕಡೆ ಈ ಕಡೆ ಎಲ್ಲ ತೆಳು ಆಗೋದು ಬೇಡ ಅಂತ ಒಂದು ಸಲ ಮಾಡಿಕೊಂಡು 2 ಗಂಟೆ ಕಾಲ ಫ್ರಿಡ್ಜಲ್ಲಿ ಇಟ್ಕೋಬೇಕು. ಸೊ 2 ಅವರ್ಸ್ ಆದಮೇಲೆ ನೋಡಿ ತೆಕ್ಕೊತಾ ಇದ್ದೀನಿ, ಚೆನ್ನಾಗಿ ಸೆಟ್ ಆಗಿರುತ್ತೆ. ನೀವು ಒಂದು ದಿನ ಬಿಟ್ಟರಂತೂ ಇನ್ನೂ ಚೆನ್ನಾಗಿರುತ್ತೆ. ಇದು ಪೀಸಸ್ ಕಟ್ ಮಾಡೋಕ್ಕಂತೂ ಈಸಿ, ಈ ಥರ ಸ್ವಲ್ಪನೂ ಪ್ರೆಸ್ ಆಗೋದೇ ಇಲ್ಲ, ಒಂದು ಸಮ ಬರುತ್ತೆ.
ಕಟ್ ಮಾಡುವಾಗ ಒಂದಿನ ನೀವು ಬಿಟ್ಟರೆ, ಒಂದು ರಾತ್ರಿ ಬಿಟ್ಟರೆ ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಮಧ್ಯ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಿರೋದು ವಾಲ್ನಟ್ಸು ಕಟ್ ಮಾಡಿರೋದು ಅದು. ಸೊ ಈ ರೀತಿ ಕಟ್ ಮಾಡಿಕೊಂಡು ಟೈಟಾಗಿ ರೋಲ್ ಮಾಡಬೇಕು, ನಿಮಗೆ ಅವಾಗ ಲೇಯರ್ಸ್ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನೀವು ತಕ್ಷಣಕ್ಕೆ ಸರ್ವ್ ಮಾಡ್ಬೋದು, ಇಲ್ಲ ಒಂದಿನ ಫ್ರಿಡ್ಜ್ನಲ್ಲಿ ಇಟ್ಟು ಕೂಡ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ದೀಪಾವಳಿ ಹಬ್ಬಕ್ಕೆ ಮನೆಯಲ್ಲೇ ನೀವೇ ಈ ರೀತಿ ಬರ್ಫಿನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.